ಹತ್ತಿರ ಇರುವ ಆಭರಣ ಜುವೆಲರ್ಸ್ ಪಕ್ಕದಲ್ಲಿ ಇರುವಂತಹ ಮಟ್ಕಾ ಚಾಯಿಗೆ ಬಂದಿದ್ದೀವಿ. ವೆರೈಟಿ ಆಫ್ ಚಾ ಕುಡಿಯೋರಿಗೆ ಇದೊಂದು ಹೆಲಿ ಮಾಡಿಸಿದಂತಹ ಜಾಗ. ಇಲ್ಲಿ ಮಟ್ಕಾ ಚಾಯಿ ಸ್ಪೆಷಲ್ ಆಗಿ ಸಿಗುತ್ತೆ. ರೋಸ್ಟ್ ಟೀ, ಮಸಾಲಾ ಟೀ ಜೊತೆಗೆ ವೆರೈಟಿ ಆಫ್ ಫುಡ್ ಕೂಡ ಸಿಗುತ್ತೆ. ಒಮ್ಮೆ ಇಲ್ಲಿ ಭೇಟಿ ಕೊಡಿ. ಜನಸಂಖ್ಯೆಯನ್ನ ಪರಿಗಣಿಸಿದರೆ ದೇಶದಲ್ಲಿ ಟೀ ಕುಡಿಯುವವರ ಸಂಖ್ಯೆಯೇ ಹೆಚ್ಚು. ಅದರಲ್ಲೂ ಉತ್ತರ ಭಾರತದಲ್ಲಿ 100% ಜನ ಚಹಾ ಕುಡಿತಾರೆ. ಚಹಾ ಭಾರತೀಯರ ಹೃದಯದಲ್ಲಿದೆ. ಹೆಚ್ಚಿನ ಜನರು ಬೆಳಿಗ್ಗೆ ಚಹಾ ಸೇವಿಸದೆ ಹೋಗೋದೇ ಇಲ್ಲ. ಹಲವರಿಗೆ ಚಹಾವೇ ಆಹಾರ. ಟೀ ಎಂದರೆ ದೊಡ್ಡವರಿಂದ ಹಿಡಿದು ಮಕ್ಕಳೆಲ್ಲರೂ ಇಷ್ಟಪಡ್ತಾರೆ. ಶಿವಮೊಗ್ಗದ ಗೋಪಿ ಸರ್ಕಲ್ ಎಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದನ್ನ ಮುಂಚೆ ಶ್ರೀನಿವಾಸ ಶೆಟ್ಟಿ ಸರ್ಕಲ್ ಅಂತ ಕರೀತಿದ್ರು. ಅಲ್ಲಿಯೇ ಹತ್ತಿರದಲ್ಲಿದ್ದ ಗೋಪಿ ಹೋಟೆಲ್ ಮಸಾಲೆ ದೋಸೆಗೆ ಹೆಸರುವಾಸಿಯಾಗಿತ್ತು. ಕೊನೆಗೆ ಗೋಪಿ ಹೋಟೆಲ್ ಹೆಸರು ಸರ್ಕಲ್ಗೆ ಸೇರಿಕೊಂಡಿತು. ಗೋಪಿ ಹೋಟೆಲ್ ಸರ್ಕಲ್ ಹೋಗಿ ಗೋಪಿ ಸರ್ಕಲ್ ಆಯಿತು. ಇದು ಗೋಪಿ ಸರ್ಕಲ್ಗೆ ಇರುವ ಕತೆ. ಈಗ ಗೋಪಿ ಸರ್ಕಲ್ನಲ್ಲಿ ಒಂದು ವಿಶೇಷವಾದ ಮಟ್ಕಾ ಚಾಯ್ ಅಂಗಡಿ ಇದೆ. ಇಲ್ಲಿ ನೀವು 20ಕ್ಕೂ ಅಧಿಕ ವಿವಿಧ ಬಗೆಯ ಟೀ ಕುಡಿಯಬಹುದು. ದೇಸಿಯ ರೂಪದಲ್ಲಿ ಮಣ್ಣಿನ ಪುಟ್ಟ ಮಡಿಕೆಯಲ್ಲಿ ಗಮಗಮಿಸುವ ಟೀ ಸ್ವಾದವನ್ನು ನೀವು ಸವಿಯಬಹುದು. ಇಲ್ಲಿ ಟೀ ಜೊತೆಗೆ ಕಾಫಿ, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಸೇರಿದಂತೆ ಅನೇಕ ಬಗೆಯ ತಿನಿಸುಗಳು ಸಿಗುತ್ತವೆ. ಒಂದು ಕಪ್ ಟೀ ಕುಡಿಯುವುದರಿಂದ ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಉಲ್ಲಾಸವಾಗುತ್ತದೆ. ಒಂದೇ ಒಂದು ಕಪ್ ಚಹಾ ಕುಡಿದರೆ ಸಾಕು, ಅಮೃತ ಕುಡಿದ ಖುಷಿ ಚಹಾ ಪ್ರಿಯರದ್ದಾಗುತ್ತದೆ. ಶಿವಮೊಗ್ಗದಲ್ಲಿ ಟೀ ಬ್ರೇಕ್ಗೆ ಒಂದು ಸೂಕ್ತ ಸ್ಥಳ ಮಟ್ಕಾ ಚಾಯ್ ಅಂಗಡಿ. ಈಗ ಗರಂ ಗರಂ ಚಹಾ ಅಲ್ಲಿ ಹಬೆ ಆಡ್ತಾ ಇರೋದನ್ನ ನೀವು ಗಮನಿಸಬಹುದು. ಮಟ್ಕಾ ಚಾಯ್ ಅಂಗಡಿ ಎಲ್ಲರ ಗಮನ ಸೆಳೆಯುತ್ತೆ. ನಮ್ಮಲ್ಲಿ ಟೀ ಜೊತೆಗೆ ಕಾಫಿ ಕುಡಿಯೋರೇನು ಕಮ್ಮಿ ಇಲ್ಲ. ವಿವಿಧ ಬಗೆಯ ಕಾಫಿ ಕುಡಿಯೋರು ಸಹ ಇಲ್ಲಿಗೆ ಭೇಟಿ ನೀಡಬಹುದು. ನನ್ನ ಹೆಸರು ಚೇತನ್ ಅಂತ, ನಾನು ಇಲ್ಲಿ ಒಂದು 3 ಮಂತ್ಸಿಂದ ಬರ್ತಾ ಇದ್ದೀನಿ. ನಾನು ಇಲ್ಲ SRM ಕಾಲೇಜ್ ಅವರು. ನಾವು ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಎಲ್ಲ ಬಂದೆಲ್ಲ ಟೀ ಕುಡಿತಿರ್ತೀವಿ. ಸಖತ್ತಾಗಿರತ್ತೆ ಇಲ್ಲಿ ಟೀ. ಆಮೇಲೆ ಮಟ್ಕಾ ಪಿಜ್ಜಾ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಆಮೇಲೆ ತುಂಬ ಟೈಪ್ಸ್ ಆಫ್ ಫುಡ್ಸ್ ಎಲ್ಲ ಮಾಡ್ತಾರೆ, ಪಿಜ್ಜಾ. ಆಮೇಲೆ ನ್ಯಾಚೋಸ್ ಎಲ್ಲ ತುಂಬ ಚೆನ್ನಾಗಿದೆ, ಹೊಸ ಹೊಸ ಟೈಪ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಎಲ್ಲರೂ ಬಂದು ಇಲ್ಲಿ ಟ್ರೈ ಮಾಡ್ಬೋದು. ನನ್ನ ಹೆಸರು ಮನೋಜ್ ಅಂತ. ನಾನಿಲ್ಲಿ ಒಂದು 2 ಮಂತ್ಸಿಂದ ಬರ್ತಿದ್ದೀನಿ. ಇಲ್ಲಿ ನೋಡೋಕ್ಕೋದ್ರೆ ಫುಡ್ ಆಗಲಿ ಎಲ್ಲದೂ ಚೆನ್ನಾಗಿದೆ. ಅಂದರೆ ಬೇರೆ ಕಂಪೇರ್ ಮಾಡೋಕ್ಕೋದ್ರೆ ನಾನು ಎಲ್ಲೂ ಹೋಗಲ್ಲ. ಟೀ ಕುಡಿಯೋದಾಗಲಿ ಮಡ್ಕದಲ್ಲಾಗಲಿ ಎಲ್ಲ ಟ್ರೈ ಮಾಡೋಕ್ಕಂತ ನೋಡೋಕ್ಕಂದರೆ ನಾವು ಇಲ್ಲಿ ಜಾಸ್ತಿ ಬರೋದೇ ಇಲ್ಲಿಗೆ. ಅಂದಾಜ್ ಫ್ಯಾಮಿಲಿ ಆಗಲಿ ಎಲ್ಲರೂ ಜಾಸ್ತಿ ಜನನೇ ಇರ್ತಾರೆ. ಭಾನುವಾರ ನೋಡೋಕ್ಕೋದ್ರೆ ನೀವು 4:00 ಓಪನ್ ಇರುತ್ತೆ. ಅಂದಾಜ್ 4:00 ಇಲ್ಲಿ ನಿಲ್ಲಕ್ಕೂ ಜಾಗ ಇರೋಲ್ಲ, ಅಷ್ಟು ಜನ ಬರ್ತಾರೆ. ಹಂಗೆ ಒಂದು ಸ್ವಲ್ಪ ಹಂಗೆ ನಮಗೊಂಥರ ಗ್ಯಾಂಗ್ಸ್ ಎಲ್ಲ ಬಂದು ಊರಕ್ಕೆ ರಿಲೀಫ್ ಆಗೋಕ್ಕೆ ಒಂಥರ ಚೆನ್ನಾಗಿದೆ ಜಾಗ. ಎಲ್ಲರೂ ಬಂದು ಜಾಯ್ನ್ ಆಗ್ಬೋದು. ಇಲ್ಲಿ ಚಾಕ್ಲೇಟ್ ಕಾಫಿ, ಟೀ ಜೊತೆಗೆ ಇಲ್ಲಿ ಹಲವು ಬಗೆಯ ಕಾಫಿ ಕೂಡ ಸಿಗುತ್ತೆ. ಫಿಲ್ಟರ್ ಕಾಫಿ, ಹಾಟ್ ಚಾಕ್ಲೇಟ್ ಕಾಫಿ, ವೆನಿಲಾ ಕಾಫಿ, ಹೀಗೆ ವಿವಿಧ ಬಗೆಯ ಕಾಫಿಯನ್ನು ಸಹ ನೀವು ಸವಿಯಬಹುದು. ಇದರ ಜೊತೆಗೆ ನೀವು ಎಂದಾದರೂ ಮ್ಯಾಂಗೋ ಚಾಯ್, ಆರೆಂಜ್ ಚಾಯ್, ಆಪಲ್ ಚಾಯ್ ಅಂತೆಲ್ಲ ಕೇಳಿದ್ದೀರಾ? ಹಾಗಾದರೆ ಈ ಥರ ಫ್ಲೇವರ್ ಟೀ ಕುಡಿಯೋದಕ್ಕೆ ನೀವು ಈ ಮಟ್ಕಾ ಚಾಯ್ಗೆ ಭೇಟಿ ನೀಡಲೇಬೇಕು. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋರು ಸಹ ಇಲ್ಲಿ ಭೇಟಿ ನೀಡ್ಬೋದು. ಇಲ್ಲಿ ಗ್ರೀನ್ ಚಾಯ್, ದಾರ್ಜಿಲಿಂಗ್ ಚಾಯ್ ಹಾಗೂ ಮಿಂಟ್ ಚಾಯ್ ಕೂಡ ಸಿಗುತ್ತೆ. ಪುನೀತ್ ಅಂತ. ಇದು ಸ್ಟಾರ್ಟ್ ಆಗಿ ಒಂದು 2 ಮಂತ್ ಆಗಿರ್ಬೋದು ಅಷ್ಟೇ. ಆಗ್ಲಿಂದಾನು ಎಂಟೆ ಶಿವಮೊಗ್ಗದಲ್ಲೇ ಎಲ್ಲೂ ಈ ಥರ ಚಾಯ್ ಸಿಗಲ್ಲ, ಕೊಡೋಕ್ಕೂ ಆಗಲ್ಲ. ಆದರೆ ನಾನು ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಎಲ್ಲರೂ ಬಂದು ಶಿವಮೊಗ್ಗದಲ್ಲ ಎಲ್ಲ ಕಡೆಯಿಂದನೂ ಬಂದು ಮಟ್ಕಾ ಚಾಯ್ ಒಂದ್ಸಲ ಟೇಸ್ಟ್ ಮಾಡಿ ಬನ್ನಿ, ಶಿವಮೊಗ್ಗದವ್ರನ್ನ ಬೆಳೆಸಿ. ನನ್ನ ಹೆಸರು ರೆಮೋನ್ ಅಂತ. ಕೆಫೆ ಓಪನ್ ಮಾಡಿ 6 ಮಂತ್ಸ್ ಆಯಿತು. ನಮ್ಮ ಬ್ರದರಿಂದ ಕಲ್ತ್ಕೊಂಡಿದ್ದು ಚಾಯ್ ಮಾಡೋದು. ಅಖಿಲ್ ಅಂತ. ಯೂಶ್ವಲಿ ನಾವು ಈ ಶಾಪ್ನ April 6 ಓಪನ್ ಮಾಡಿದ್ದು ಮಟ್ಕಾ ಚಾಯ್ ಅಂತ.
ಬೇಸಿಕಲಿ ಒಂದು ಫುಡ್ಡಿಂದು ಶಾಪ್ ಮಾಡಬೇಕು ಅಂತಿತ್ತು. ಆಮೇಲೆ ಇನ್ನೇದಲ್ಲಿ ವಾಟರ್ನ ಬಿಟ್ಟರೆ ಚಾಯ್ನೇ ಜಾಸ್ತಿ ಹೈಯೆಸ್ಟ್ ಕನ್ಸಂಪ್ಷನ್ ಇರೋದ್ರಿಂದ ಒಂದು ಚಾಯ್ನ ಕಾನ್ಸೆಪ್ಟಾಗಿ ಇಟ್ಕೊಂಡು ಮಾಡಿರೋದು. ಅರೌಂಡ್ ನಮ್ಮಲ್ಲಿ 40 ಟೈಪ್ಸ್ ಆಫ್ ಚಾಯ್ ಇದೆ, ಗ್ರೀನ್ ಟೀ, ಲೆಮನ್ ಟೀ. ಎಲ್ಲರೂ ಫಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ಓಪನ್ ಮಾಡಿರೋದು, ಒಳ್ಳೆ ರೆಸ್ಪಾನ್ಸ್ ಇದೆ, ಚೆನ್ನಾಗಿದೆ. ಚಾಯ್ನ ಬೇಸಿಕ್ಕಾಗಿ ಇಟ್ಕೊಂಡು ಅದ್ರ ಜೊತೆ ಫುಡ್ನ ಇದು ಮಾಡ್ತಿದ್ದೀವಿ. ಬಟ್ ಚೆನ್ನಾಗಿ ಮೂವಿಂಗ್ ಇದೆ, ಫ್ಯಾಮಿಲೀಸ್ ಎಲ್ಲ ಬಂದು ಲೈಕ್ ಮಾಡ್ತಾರೆ, ಮತ್ತು ಆ್ಯಂಬಿಯನ್ಸು ಇಲ್ಲಿಂದ ಎಲ್ಲ ಇಷ್ಟಪಟ್ಟು ತೊಗೊತಾರೆ. ಚೆನ್ನಾಗಿ ನಡೀತಾ ಇದೆ. ಒಂದು 6 ಮಂತ್ಸ್ ಆಯಿತು. ಬೇರೆ ಪ್ಲ್ಯಾನ್ಸ್ ಇದೆ ಶಿವಮೊಗ್ಗದಲ್ಲಿ ಒಂದು ದೊಡ್ಡದಾಗಿ ಓಪನ್ ಮಾಡಬೇಕು ಅಂತ, ಇದನ್ನೇ ಒಂದು ಬ್ರ್ಯಾಂಡ್ ಆಗಿ ಮಾಡಬೇಕು ಅಂತಲೂ ಇದೆ. ಟೈಮಿಂಗ್ಸ್ ಇದು ಮಾರ್ನಿಂಗ್ 10:00 ನೈಟ್ 11:30 11 ವರೆಗೂ ಇರ್ತೀವಿ. ನಿಮಗೆ ಖಂಡಿತ ಇಲ್ಲಿಯ ಟೀ ಕಾಫಿ ಇಷ್ಟ ಆಗೇ ಆಗುತ್ತೆ. ಶಿವಮೊಗ್ಗದ ಕಡೆ ಬಂದಾಗ ಒಂದು ಸಲ ಗೋಪಿ ಸರ್ಕಲ್ನಲ್ಲಿರುವ ಈ ಮಟ್ಕಾ ಚಾಯ್ ಅಂಗಡಿಗೆ ಭೇಟಿ ನೀಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ.